ಹಾಯ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ. ಏನು ತೋರಿಸ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ಹಬ್ಬ ಅಲ್ವಾ, ಸೊ ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ನಡೀತಾ ಇದೆ. ಅಡುಗೆ ಮನೆ ಪಾತ್ರೆ ಫುಲ್ಲು ತೆಗೆದಿದ್ದೀನಿ, ಎಲ್ಲ ಕ್ಲೀನ್ ಮಾಡಿಕ್ಕಿದ್ದೀನಿ. ಬಟ್ಟೆ ಎಲ್ಲ ಒಂದು ರೌಂಡ್ ವಾಶ್ ಆಯಿತು. ನೋಡಿ ಫ್ರೆಂಡ್ಸ್, ನಾನಿವತ್ತು ಅಡುಗೆ ಮನೆ ಕ್ಲೀನಿಂಗ್ ಹೇಗೆ ಮಾಡ್ತಾ ಇದ್ದೀನಿ ಚಕ್ ಚಕ್ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಇನ್ನೂ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಮೈಸೂರಿಂದ. ನೋಡಿ, ಅಡುಗೆ ಮನೆ ಫುಲ್ ಮೆಸ್ಸಿ ಆಗಿದೆ. ಕಬೋರ್ಡ್ಸ್ ಎಲ್ಲ ತೆಗಿಬೇಕು, ಕ್ಲೀನ್ ಮಾಡಬೇಕು. ಯಾಕಂದರೆ ದೀಪಾವಳಿ ಹಬ್ಬ ಇರೋದ್ರಿಂದ ಇದು ಕ್ಲೀನಿಂಗ್ ಪ್ರೋಸೆಸ್ ವಿಡಿಯೋ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಗಲೀಜಾಗಿದೆ ಕಬೋರ್ಡ್ಸ್ ಎಲ್ಲ. ನಾನು ಹೇಗಿದನ್ನು ಚಕ್ ಚಕ್ ಅಂತ ಕ್ಲೀನ್ ಮಾಡ್ತೀನಿ ಅನ್ನೋ ವಿಡಿಯೋ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶ್ವೇತಾಸ್ ಅಡುಗೆ ಮನೆ. ನೋಡಿದ್ರ ಅಡುಗೆ ಮನೆ ಎಷ್ಟು ಮೆಸ್ಸಿ ಆಗಿದೆ ಅಂತ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು, ಯಾಕಂದರೆ ನಾವಿನ್ನು 1.5 ಮಂತ್ ನಾನ್ ವೆಜ್ ಏನು ಮಾಡಲ್ಲ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ, ಕ್ಲೀನಿಂಗ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಎಲ್ಲ ಕೇಳ್ತಿರ್ತೀರಾ, ಮೇಡಮ್ ಹೇಗೆ ಕ್ಲೀನ್ ಮಾಡ್ಕೋತೀರಾ ಒಬ್ಬರೇ ಅಂತ. ನೋಡಿ ಎಷ್ಟು ರಿಸ್ಕ್ ಇದೆ. ಮಾಪ್ ಇಟ್ಟಿದ್ದೀನಿ, ಟಬ್ ಇಟ್ಟಿದ್ದೀನಿ, ಕಂಫರ್ಟ್ ಹಾಕಿದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಎಲ್ಲೂ ಹೋಗಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆನಾ? ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಸೋಪ್ ಆಯಿಲ್ ಹಾಕ್ಕೊಂಡಿದ್ದೀನಿ ಈ ಥರ ಒಂದು ಟಬ್ಗೆ, ಮತ್ತು ಈ ಥರ ಒಂದು ಸ್ಕ್ರಬ್ಬರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಸೋಪ್ ಆಯಿಲ್ ಮತ್ತು ಸ್ಕ್ರಬ್ಬರಿಂದ ತಿಕ್ಕಿ ಉಜ್ಜಿ ತೊಳೆಯೋದ್ರಿಂದ ಅಡುಗೆ ಮನೇಲಿರೋ ಜಿಡ್ಡು, ಆಮೇಲೆ ಗ್ಯಾಸ್ ಕಟ್ಟೆ ಮೇಲೆ ಇರೋ ಜಿಡ್ಡು ಎಲ್ಲ ನೀಟಾಗಿ ಕಬೋರ್ಡ್ ಒಳಗಿರೋ ಸಂದಿಲೆಲ್ಲ ಜಿಡ್ಡು ಎಲ್ಲ ಕಟ್ಕೊಂಡಿರುತ್ತಲ್ಲ ಅದೆಲ್ಲ ಡೈಲಿ ನಾವು ಕ್ಲೀನ್ ಮಾಡ್ಕೊತಾ ಇರಲ್ಲ. ಈ ಥರ ಹಬ್ಬ ಹರಿದಿನಗಳಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ, ಬೇಗ ಕೂಡ ಆಗುತ್ತೆ. ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ನಿಮಗೊಂದು ಟಿಪ್ ಅಂತ ಯೂಸ್ ಮಾಡ್ಕೊಳ್ಳಿ. ಈ ಥರ ಸೋಪ್ ಆಯಿಲ್ನ ಒಂದು ಜುಂಗಲ್ ಹಾಕಿಟ್ಕೊಂಡು ನೀಟಾಗಿ ಉಜ್ಕೊಂಡು ಅದು ಅಲ್ಲೇ ಬಿಡಬಾರ್ದು. ಒಂದು ಒಣ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಬರೋದ್ರಿಂದ ಬರೇ ಬರೇನೂ ಉಳ್ಕೊಳ್ಳಲ್ಲ, ಆದಷ್ಟು ಬೇಗ ಕ್ಲೀನ್ ಆಗುತ್ತೆ, ತುಂಬ ಚೆನ್ನಾಗಿರತ್ತೆ. ನಮ್ಮನೇಲೇನು ಕಾಕ್ರೋಚ್ ಇಲ್ಲ, ಕಾಕ್ರೋಚ್ ಇರೋರು ಸ್ವಲ್ಪ ಜಿಲ್ಲರೆ ಔಷಧಿ ಸ್ಪ್ರೇ ಮಾಡ್ಕೋಬೋದು. ಕಬೋರ್ಡ್ ಎಲ್ಲ ಉಜ್ಜಿ ಒರೆಸಾದ್ಮೇಲೆ ಅದು ಡ್ರೈ ಆದಮೇಲೆ ಕಾಕ್ರೋಚ್ ಸ್ಪ್ರೇನ ಸ್ಪ್ರೇ ಮಾಡಿಕೊಂಡು ಆಮೇಲೆ ಅದೆಲ್ಲ ಒಣಗಿದ್ಮೇಲೆ ಪಾತ್ರೆಗಳನ್ನ ಜೋಡಿಸ್ಕೊಂಡ್ರೆ ಕಬೋರ್ಡಲ್ಲಿ ನೀಟಾಗೂ ಇರುತ್ತೆ, ಕ್ಲೀನಾಗೂ ಇರುತ್ತೆ, ಸ್ಮೆಲ್ಲು ಕೂಡ. ಆಮೇಲೆ ಕಮೆಂಟ್ ಮಾಡಬೇಡಿ, ಮೇಡಮ್ ನೀಟಾಗಿ ರೆಡಿಯಾಗಿ ವಿಡಿಯೋ ಮಾಡಿ ಅಂತ. ನಾನು ಕ್ಲೀನಿಂಗ್ ವಿಡಿಯೋ ಮಾಡ್ತಾ ಇರೋದು, ನೀಟಾಗಿ ರೆಡಿಯಾಗಿ ವಿಡಿಯೋ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ನಾನು ನಿಮಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಒಂದು ಟಿಪ್ ಅಂತ ತಗೊಳ್ಳಿ. ಓಕೆನಾ? ಎಲ್ಲೂ ಹೋಗಬೇಡಿ, ಹೀಗೆ ನಾನು ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ನಿಮಗೆಲ್ಲ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಓಕೆನಾ? ನಾನು ನೋಡಿ ಎಲ್ಲ ಫಸ್ಟು ಕಬೋರ್ಡ್ಸ್ ಎಲ್ಲ ಉಜ್ಕೊಂಡು ಜುಂಗಲಿ ಆಮೇಲೆ ಬಟ್ಟೆಲೆಲ್ಲ ಒರೆಸ್ಕೋತಾ ಇದ್ದೀನಿ. ನೀವು ಈ ಥರನೇ ಮಾಡಿ ಅಂತ ನಾನೇನು ಹೇಳಲ್ಲ, ಒಬ್ಬೊಬ್ಬರು ಒಂದೊಂದು ಐಡಿಯಾ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ, ಯಾಕಂದರೆ ಸಂದಿಲೆಲ್ಲ ಕೈ ಹಾಕಿ ಇದು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಒಂದು ಟಿಪ್ ಅಂತ ಕೊಡ್ತಾ ಇದ್ದೀನಿ. ಇಷ್ಟ ಇದ್ದರೆ ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ಗೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಒಳಗಡೆ ಸಿಂಕ್ ಅದಾಗಿರ್ಬೋದು, ಗ್ಯಾಸ್ ಕಟ್ಟೆ ಆಗಿರ್ಬೋದು, ಸಿಂಕ್ ಹತ್ರ ಡೈಲಿ ಪಾತ್ರೆ ವಾಶ್ ಮಾಡೋದ್ರಿಂದ ಅಲ್ಲೆಲ್ಲ ಸಣ್ಣ ಸಣ್ಣ ಕರೆಗಳ ಥರ ಉಳ್ಕೊಂಬಿಟ್ಟಿರುತ್ತೆ. ನಾವು ಅದನ್ನು ಡೈಲಿ ಪೇಷನ್ಸಿಂದ ಕ್ಲೀನ್ ಮಾಡೋಕ್ಕಾಗಲ್ಲ. ವಾರಕ್ಕೆ ಒಂದ್ಸಲಿನಾದರೂ ಅಟ್ಲೀಸ್ಟ್ ಸಂಡೇ ಆದರೂ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ, ಕಾಣಿಸ್ತಾ ಇದೆಯಾ ಕಬೋರ್ಡ್ಸ್ ಎಲ್ಲ ನೋಡಿ. ಆ ಥರ ಸ್ಕ್ರಬ್ಬರಲ್ಲಿ ಉಜ್ಜಿ ತೊಳೆಯೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ. ಎಲ್ಲ ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದೀನಿ. ಇನ್ನು ಗ್ಯಾಸ್ ಕಟ್ಟೆ, ಗ್ಯಾಸ್ ಫ್ಲೇಮ್, ಸ್ಟವ್ ಅಷ್ಟು ಕ್ಲೀನ್ ಮಾಡ್ಕೋಬೇಕು. ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸಿ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ. ಈ ಟೈಲ್ಸ್ ಮೇಲೆಲ್ಲ ಸಿಂಕ್ದು ಪಾತ್ರೆ ತೊಳೆದಿರೋ ಗಲೀಜು ಕರೆ ಎಲ್ಲ ಇರುತ್ತಲ್ವ, ಅದೆಲ್ಲ ಕ್ಲೀನಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಆಫ್ ಕೆಲಸ ಮುಗಿದಿದೆ, ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ, ಆದರೂ ನಾನು ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ನೀಟಾಗೆಲ್ಲ ಕ್ಲೀನಾಗಿದೆ ಅಂತ. ಎಲ್ಲೋ ಹೋಗಬೇಡಿ, ವಿಡಿಯೋ ಕೊನೆ ತನಕ ನೋಡಿ. ನೋಡಿ, ನಾನು ಮೇಲ್ಗಡೆ ಒಂದು ಸ್ಟೂಲ್ ಹಾಕ್ಕೊಂಡು ಹತ್ಕೊಂಡಿದ್ದೀನಿ. ನಮ್ಮದು ಸ್ಟೀಲ್ದು ಲ್ಯಾಡರ್ ಇದೆ, ಅದ್ರ ಮೇಲೆ ನಿಂತ್ಕೊಂಡು ನಾನೆಲ್ಲ ಕ್ಲೀನ್ ಮಾಡ್ತಾ ಇರೋದು. ಹತ್ತು ಇಳಿದು ಹತ್ತು ಇಳಿದೂ ತುಂಬ ಸುಸ್ತಾಗುತ್ತೆ, ನೀವೆಲ್ಲ ಬೇಜಾರಾಗಬೇಡಿ ಅಂತ ಸ್ವಲ್ಪ
ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ, ಎಲ್ಲೂ ಹೋಗಬೇಡಿ, ವಿಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕಿಚನ್ ಫುಲ್ ಕ್ಲೀನ್ ಆಗಿದೆ. ಸ್ವಲ್ಪ ಲಿಟ್ಲ್ ಬಿಟ್ ಆರ್ಗನೈಸೇಷನ್ ಮಾಡಿದ್ದೀನಿ, ಇನ್ನೂ ಪಾತ್ರೆ ಎಲ್ಲ ಏನೂ ಜೋಡಿಸಿಲ್ಲ. ನೋಡಿ ನನ್ನ ಕಿಚನ್ ವ್ಯೂ ನಿಮಗೆ. ಇದು ಓಪನ್ ಕಿಚನ್ ಥೀಮಲ್ಲಿ ನಾನು ಮಾಡಿಸ್ಕೊಂಡಿರೋದು. ಇದು ನಮ್ಮದು ಓನ್ ಹೌಸು, ರೆಂಟೆಡ್ ಹೌಸ್ ಅಲ್ಲ. ಅಲ್ಲಿ ಒಂದು ಮನಿ ಪ್ಲ್ಯಾಂಟ್ ಇಕ್ಕಿದ್ದೀನಿ, ಅದೆಲ್ಲ ಮಕ್ಕಳು ಡಬ್ಬಿಗಳು, ಯಾಕಂದರೆ ಡೈಲಿ ಯೂಸ್ದಲ್ವಾ, ಸ್ವಲ್ಪ ಕೈಗೆ ಸಿಗಲಿ ಅಂತ ಅಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಮೇಲ್ಗಡೆ ರ್ಯಾಕಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಈ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಾಯಿತು. ಈಗ ನೋಡಿ ಅಡುಗೆ ಮನೆ ಹೇಗೆ ಕಾಣಿಸ್ತಾ ಇದೆ. ಒಂದು ಮಟ್ಟಕ್ಕೆ ಸಮಾಧಾನ ಆಯಿತು, ಯಾಕಂದರೆ ಮೇನ್ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ನೀಟಾಗಿ ಕ್ಲೀನಾಗಿ ಸಫಿಷಿಯೆಂಟ್ ಆಗಿರಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ. ನೋಡಿ ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ. ನೀವು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ, ಎಲ್ಲೂ ಹೋಗಬೇಡಿ, ವಿಡಿಯೋ ಇನ್ನೂ ಕಂಟಿನ್ಯೂ ಆಗುತ್ತೆ, ಪ್ಲೀಸ್ ಡೂ ವಾಚ್. ಹಾಯ್ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಹೇಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದೆ ಹಬ್ಬಕ್ಕೋಸ್ಕರ ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡಲೇಬೇಕಲ್ವಾ, ಸೊ ಹಾಗಾಗಿ ಕ್ವಿಕ್ಕಾಗಿ ಈಸಿಯಾಗಿ ಏನು ಮಾಡ್ಕೊಳ್ಳೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ. ದಿಢೀರಂತ ಒಂದು ಐಡಿಯಾ ಬಂತು, ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಅದರಲ್ಲೇನು ಸ್ಪೆಷಲ್ಲು ಅಂತ ಕೇಳಬೇಡಿ, ಚಪಾತಿ ಮಾಡ್ತಾ ಇಲ್ಲ ನಾನು. ಚಪಾತಿಗೆ ಕಾಂಬಿನೇಷನ್ ಒಂದು ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ವೆರಿ ಕ್ವಿಕ್ ರೆಸಿಪಿ, ಟೊಮೆಟೊ ಚಟ್ನಿ. ಸೊ ಟೊಮೆಟೊ ಚಟ್ನಿ ಮಾಡೋಣ ಅಂತ ಟೊಮೆಟೊ ಚಟ್ನಿ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ನಾನಿಲ್ಲಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹುರುಗಡಲೆ ತೊಗೊಂಡಿದ್ದೀನಿ, ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಮತ್ತು ಟೂ ಟೊಮೆಟೊ, ಟೂ ಆನಿಯನ್, ಚೂರು ಒಣಕೊಬ್ಬರಿ, ಒಂದೆರಡರಿಂದ ಮೂರು ಹಸಿಮೆಣಸಿನ್ಕಾಯಿ, ಒಂದು ಪೀಸಷ್ಟು ಶುಂಠಿ. ನೋಡಿದ್ರ ಇಷ್ಟೇ ನನ್ನ ಟೊಮೆಟೊ ಚಟ್ನಿ, ಕ್ವಿಕ್ಕಾಗಿ ವೆರಿ ಟೇಸ್ಟಿ ವೆರಿ ಈಸಿಯಾಗಿ ಮಾಡ್ಕೊಳ್ಳೋಂಥ ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡೋಕ್ಕೆ ಬಂದಿದ್ದೀನಿ. ನೋಡಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳಿ, ನನಗೆ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬೇಗ ಆಗುತ್ತೆ, ಆ್ಯಕ್ಚುಲಿ ವರ್ಕ್ ಪ್ರೆಷರ್ ಇದ್ದಾಗ ಬೇಗ ಮಾಡಿಟ್ಕೋಬೋದು, ಹಾಳಾಗಲ್ಲ. ಒಂದು ಕೊಬ್ಬರಿ ಹಾಕಿರೋದ್ರಿಂದ ಹಸಿ ಕಾಯಿ ಹಾಕಲ್ವಲ್ಲ, ಸೊ ಒನ್ ವೀಕ್ ತನಕ ಫ್ರೀಜರಲ್ಲಿ ಸ್ಟೋರ್ ಮಾಡಿಟ್ಕೋಬೋದು, ನಿಮಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಮಾಡೋಕೆ ಹೊರಟಿರೋದು ಟೊಮೆಟೊ ಚಟ್ನಿ, ನಾನು ನಿಮ್ಮೊಟ್ಟಿಗೆಲ್ಲ ಶೇರ್ ಮಾಡ್ತೀನಿ, ಎಲ್ಲೂ ಹೋಗಬೇಡಿ, ಪ್ಲೀಸ್ ಡೂ ವಾಚ್. ನೋಡಿ ಫ್ರೆಂಡ್ಸ್, ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ದಾದಮೇಲೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಶುಂಠಿ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಎಲ್ಲ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ವೆರಿ ಈಸಿ ವೆರಿ ಟೇಸ್ಟಿ, ಕ್ವಿಕ್ಕಾಗಿ ಮಾಡ್ಕೋಬೋದು ಬೇರೆ ಕೆಲಸಗಳಿರೋ ಟೈಮಲ್ಲಿ. ಅದು ಫ್ರೈ ಆಗಿದೆ, ಇವಾಗ ನಾನು ತೋರಿಸಂತ ಹುರುಗಡಲೆ, ಒಣಮೆಣಸಿನ್ಕಾಯಿ ಎಲ್ಲನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಂಡೆ. ನೋಡಿ ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ಲೇಮಲ್ಲಿ ಬಿಸಿಯಾಗಿ ಫ್ರೈ ಆಗಲಿ. ಒಂದೇ ಒಂದು ಡ್ರಾಪ್ ಅಷ್ಟು ಆಯಿಲ್ ಹಾಕಿರೋದು ನಾನು, ಅಷ್ಟೇ, ಜಾಸ್ತಿ ಹಾಕಿಲ್ಲ. ಆಮೇಲೂ ಸುತ ನಾವು ಒಗ್ಗರಣೆಗೆ ಎಣ್ಣೆ ಹಾಕೋತೀವಿ. ಒಗ್ಗರಣೆ ಬೇಕಿದ್ದರೆ ಮಾಡ್ಕೋಬೋದು, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವಿನ ಎಲೆ ಹಾಕಿ ಒಗ್ಗರಣೆ ಸುತ ಮಾಡ್ಕೋಬೋದು. ಇಲ್ಲ ಪ್ಲೇನಾಗಿ ಯೂಸ್ ಮಾಡ್ತೀವಿ, ನಮ್ಗೆ ಆಯಿಲ್ ಕನ್ಸಂಪ್ಷನ್ ಎಲ್ಲ ಬೇಡ ಅಂದರೆ ಪ್ಲೈನಾಗಿ ಸುತ ಯೂಸ್ ಮಾಡ್ಬೋದು. ನಾನು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಪುದೀನ ಎಲ್ಲನೂ ಹಾಕ್ತಾ ಇದ್ದೀನಿ. ಸೊ ಅದು ಫ್ರೈ ಆದಮೇಲೆ ಟೊಮೆಟೊ ಮತ್ತು ಆನಿಯನ್ ಕಟ್ ಮಾಡಿಕೊಂಡು ನೋಡಿ ದಪ್ಪ ದಪ್ಪ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ರುಬ್ಕೊಳ್ಳೋದ್ರಿಂದ ಅರೋಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನೀವು ಖಂಡಿತ ಟ್ರೈ ಮಾಡಿ, ತುಂಬ ಬೇಗ ಆಗುತ್ತೆ ಇದು ರೆಸಿಪಿ. ವಿತಿನ್ 5-10 ಮಿನಿಟ್ಸಲ್ಲೆಲ್ಲ ರೆಡಿ ಆಗಿಬಿಡುತ್ತೆ, ತುಂಬ ಟೈಮ್ ತೊಗೊಳುತ್ತೆ ಅನ್ನೋಂಗೇನಿಲ್ಲ. ನಿಮಗೆ ಕೆಲಸಗಳಿರೋ ಟೈಮಲ್ಲಿ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಹೆಲ್ದಿಯಾಗಿ ಕೂಡ ಇರುತ್ತೆ, ಸ್ವೀಟಾಗಿ ಕೂಡ ಆಗಿರುತ್ತೆ. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ, ಫ್ರೈ ಆಗೋ ಟೈಮಲ್ಲಿ ನಾನು ನೋಡಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ನಾವು ಕೊಬ್ಬರಿ ಹಾಕೋದ್ರಿಂದ ಇದನ್ನ ಪ್ರಿಸರ್ವ್ ಮಾಡ್ಬೋದು. ಕಾಯಿ ಹಾಕಿದ್ರೆ ಅಷ್ಟು ದಿನ ಇಟ್ಕೊಳೋಕ್ಕಾಗಲ್ಲ. ನಾನು ಒಂದು 4-5 ಮೆಂಬರ್ಸ್ಗೋಸ್ಕರ ಮಾಡ್ತಾ ಇರೋದು, ಜಾಸ್ತಿ ಕನ್ಸಿಸ್ಟೆನ್ಸಿಲಿ ಏನು ಮಾಡ್ತಾ ಇಲ್ಲ. ಅಲ್ಲಲ್ಲೇ ಫ್ರೆಶಾಗಿ ಮಾಡಿಕೊಂಡ್ರೆ ಚಂದ ಅಲ್ವಾ, ಮಾಡಿಟ್ಕೊಂಡು ತಿನ್ನೋದಕ್ಕಿಂತ. ಇದೆಲ್ಲ 1-2 ಸೆಕೆಂಡ್ ಫ್ರೈ ಆದಮೇಲೆ ಗ್ಲಾಸ್ ಫ್ಲೇಮ್ನ ಆಫ್ ಮಾಡಿ ಆರ್ಲಿಕ್ಕೆ ಬಿಟ್ಟಾದಮೇಲೆ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿಲಿ ಒಗ್ಗರಣೆ ಮಾಡಿಕೊಂಡ್ರೆ ಟೊಮೆಟೊ ರೆಡಿ, ಟೊಮೆಟೊ ಚಟ್ನಿ ರೆಡಿ ಟು ಹೀಟ್.
ಇದೆಲ್ಲ ಫ್ರೈ ಆಗಿದೆ ನಾನು ಈ ಸ್ವಲ್ಪ ತಣ್ಣಗಾಗಲಿ ಆಮೇಲೆ ತೋರಿಸ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ನಾನು ಅದೇ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಮತ್ತೆ ಒಗ್ಗರಣೆಗೆ ಕರಿಬೇವು ಒಂದು ಮೆಣಸಿನಕಾಯಿ ಚೂರು ಜೀರಿಗೆ ಆಡ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ಚೂರು ಚಿತಪಟ ಅಂತ ಆದಮೇಲೆ ನಾನು ನೋಡಿ ಈ ತರ ಕನ್ಸಿಸ್ಟೆನ್ಸಿಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಕಡಲೆ ಬೇಳೆ ಉದ್ದಿನ ಬೇಳೆ ಆಡ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈ ಚಟ್ನಿನ ಹಾಕಿ ಒಗ್ಗರಣೆ ಮಾಡಿದ್ರೆ ಟೊಮೆಟೊ ಚಟ್ನಿ ರೆಡಿ ಟು ಈಟ್ ನಾನು ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ ನೋಡಿ ಎಷ್ಟು ಕಲರ್ಫುಲ್ ಆಗಿ ರೆಡಿ ಆಯಿತು ವಿತ್ ಇನ್ 5 ಮಿನಿಟ್ಸ್ ಅಲ್ಲಿ ಟೊಮೆಟೊ ಚಟ್ನಿ ರೆಡಿ ಟು ಈಟ್ ಇದು ಚಪಾತಿಗೆ ಅಂತಲ್ಲ ಇಡ್ಲಿ ದೋಸೆ ಇವನ್ ಪೂರಿ ರಾಗಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ನಿಮಗೆ ಲಾಸ್ಟ್ ರೆಸಿಪಿ ತೋರಿಸಿದ್ನಲ್ಲ ಉಚ್ಚಲ್ ಚಟ್ನಿ ಸೇಮ್ ಆ ಥರ ಸ್ವಲ್ಪ ಡಿಫ್ರೆಂಟ್ ಚೇಂಜ್ ಇರುತ್ತೆ ಹುಳಿ ಹುಳಿ ಬೇಕಿದ್ರೆ ನೀವು ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೋಬೋದು ಅಷ್ಟು ಖಾರ ಇರಲ್ವಲ್ಲ ಸೊ ಹಂಗಾಗಿ ಹುಳಿ ಹುಳಿ ಸಿಹಿ ತುಂಬ ಚೆನ್ನಾಗಿ ಬಂದಿರುತ್ತೆ ಇದು ಚಟ್ನಿ ಇದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ ಬಟ್ ಆದರೆ ನಾನು ಇದಕ್ಕೆ ಬೆಲ್ಲ ಏನು ಆ್ಯಡ್ ಮಾಡ್ತಾ ಇಲ್ಲ ಈ 2 ಮಿನಿಟ್ಸ್ ಅಷ್ಟೇ ಫ್ಲೇಮಲ್ಲಿ ಒಂಚೂರು ಕುದ್ದಿದ ತಕ್ಷಣ ಯಾಕಂದರೆ ನಾವು ಆಗಲೇ ಆಲ್ರೆಡಿ ರೋಸ್ಟ್ ಮಾಡ್ಕೊಂಡಿರೋದ್ರಿಂದ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಚಪಾತಿಗಾಗಿರೋದ್ರಿಂದ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ ಮೇಲೆ ಸ್ವಲ್ಪ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ಟೊಮೆಟೊ ಚಟ್ನಿ ರೆಡಿ ವಿತ್ ಸರ್ವ್ ವಿತ್ ಚಪಾತಿ ನೀವು ಟ್ರೈ ಮಾಡಿ ಖಂಡಿತ ಮನೇಲಿ ಇಷ್ಟ ಆಗುತ್ತೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಟೊಮೆಟೊ ಚಟ್ನಿ ರೆಸಿಪಿ ಅಂತ ಓಕೆನಾ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾರಿ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶ್ವೇತಾಸ್ ಅಡುಗೆ ಮನೆ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್